ಮಂಡ್ಯದ ಆರ್ಪಿ ರಸ್ತೆಯ ಸರ್ಕಾರಿ ಉರ್ದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮುಖಂಡ ನೂರ್ ಅಹಮದ್ ಭಾಗಿಯಾಗಿ ಮಾತನಾಡಿದರು. ಮಂಡ್ಯದ ಆರ್ಪಿ ರಸ್ತೆಯ ಸರ್ಕಾರಿ ಉರ್ದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮುಖಂಡ ನೂರ್ ಅಹಮದ್ ಭಾಗಿಯಾಗಿದ್ದು, ಸರ್ಕಾರಿ ಶಾಲೆ ಅಂದರೆ ಪೋಷಕರಲ್ಲಿ ಒಂದು ರೀತಿಯ ಉದಾಸೀನ ಭಾವನೆ ಇದೆ, ಆದರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಬೋಧನೆ ದೊರೆಯುತ್ತದೆ ಅಂತ ನೂರ್ ಅಹಮದ್ ಹೇಳಿದ್ರು. ನಿಮ್ಮ ಮಕ್ಕಳನ್ನು ದಯವಿಟ್ಟು ಸರ್ಕಾರಿ ಶಾಲೆಗೆ ಕರೆತನ್ನಿ. ಸರ್ಕಾರಿ ಶಾಲೆಯಲ್ಲಿ ಓದಿದವರು ರಾಷ್ಟ್ರಪತಿಯಾಗಿದ್ದಾರೆ, ಐಎಎಸ್ ಕೆಎಎಸ್ ಆಫೀಸರ್ ಕೂಡ ಆಗಿದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕಿವಿಮಾತನ್ನು ಹೇಳಿದ್ರು. ನಮಸ್ಕಾರ, ನಾನು ನೂರ್ ಅಹಮದ್, ಅನ್ನುಸರ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ. ಈ ಸಾಲಿನ 2023ನಲ್ಲಿ ಶಾಲೆಗಳು ಎಲ್ಲ ಪುನರಾರಂಭ ಆಗಿದೆ. ದಯವಿಟ್ಟು ನಾವು ಪೋಷಕರಲ್ಲಿ ವಿನಂತಿ ಮಾಡೋದೇನೆಂದರೆ, ತಾವು ತಮ್ಮ ತಮ್ಮ ಮಕ್ಕಳನ್ನು ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿ ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಇವಾಗ ನಾವು ತೊಗೊಂಡೋಗ್ಬಿಟ್ಟು 40,000-50,000 ಲಕ್ಷ ಫೀಸ್ ಕೊಟ್ಬಿಟ್ಟು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತೀವಿ. ನಾವು ಅದೇ ಕೆಲಸನ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿಸಿ ಮಕ್ಕಳ ಕಡೆ ನಾವು ಗಮನ ಕೊಟ್ಟರೆ, ಈ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋರು ರಾಷ್ಟ್ರಪತಿಗಳಾಗಿದ್ದಾರೆ, ಐಎಎಸ್ ಆಫೀಸರ್ ಆಗಿದ್ದಾರೆ, ಕೆಎಎಸ್ ಆಫೀಸರು, ಶಿಕ್ಷಕರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಆಗಿದ್ದಾರೆ. ನಾವೇನಂತ ಹೇಳಿದರೆ, ಗೌರ್ಮೆಂಟ್ ಸ್ಕೂಲ್ ಅಂದ ತಕ್ಷಣ ಏನು ತಿಳ್ಕೊತೀವಿ ಅಂತ ಹೇಳಿದರೆ, ಅಲ್ಲಿ ಏನು ಗೌರ್ಮೆಂಟ್ ಸ್ಕೂಲಲ್ಲೂ ಒಳ್ಳೆ ಶಿಕ್ಷಣ ಸಿಗ್ತದೆ, ಒಳ್ಳೆ ಇವಾಗ ಇಲ್ಲಿ ಬಿಸಿ ಊಟ ಕೊಡ್ತಾರೆ, ಮಕ್ಕಳನ್ನ ಬುಕ್ಕು ಯೂನಿಫಾರ್ಮು ಎಲ್ಲ ಕೊಡ್ತಾರೆ. ನಾವು ಫ್ರೀ ಅಂದ್ಕೊಂಡಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಓ ಅಲ್ಲಿ ಸರಿಯಾಗಿ ಪಾಠ ಆಗಲ್ವೇನೋ ಆ ಥರ ತಿಳ್ಕೊತೀವಿ. ಒಳ್ಳೆ ಶಿಕ್ಷಣ ಆಯ್ತದೆ, ನಾವು ಏನು ಮಾಡಬೇಕು, ಮಗು ಸ್ಕೂಲ್ಗೆ ಹೋಗಿ ಬಂದಮೇಲೆ ಮಗು ಏನು ಓದಿ, ಏನಪ್ಪ ಇವತ್ತು ಸ್ಕೂಲಲ್ಲಿ ಏನು ಓದಿಸಿದ್ರು ಏನು ಕೇಳಬೇಕು. ಇವಾಗ ಪ್ರೈವೇಟಲ್ಲಿ ಹೋದರೆ ನಾವು ಬಂದ ತಕ್ಷಣ ಟ್ಯೂಷನ್ ಕಳಿಸ್ತೀವಿ, ಬೆಳಗ್ಗೆ 6 ಗಂಟೆಗೆ ಒಂದು ಟ್ಯೂಷನ್ ಕಳಿಸ್ತೀವಿ, ಮನೇಲಿ ಪಾಠ ಮಾಡಿಸ್ತೀವಿ. ಇದರಲ್ಲಿ ಅರ್ಧ ಕೆಲಸ ನಾವು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಕೊಂಡು ನೀವು ಮಾಡಿದ್ರೆ ನಮ್ಮ ಮಕ್ಕಳನ್ನು ಮುಂದಕ್ಕೆ ಹೋಗ್ತಾರೆ. ದಯವಿಟ್ಟು ಎಲ್ಲ ಪೋಷಕರಲ್ಲಿ ವಿನಂತಿ, ಮಂಡ್ಯ ಜಿಲ್ಲೆ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳಿಗೆ ಕಳಿಸಿ, ಗೌರ್ಮೆಂಟ್ ಸ್ಕೂಲ್ ನಮ್ಮ ಸ್ಕೂಲು, ನಮ್ಮ ಸ್ಕೂಲು ನಾವು ಅಭಿವೃದ್ಧಿ ಮಾಡೋಣ. ಸರಿ ಸರ್, ಮಂಡ್ಯ ಕ್ಷೇತ್ರದಲ್ಲಿ ಚಲೋನ ಅವ್ರದ್ದು ನಾಳೆ ಹುಟ್ಟಿದ ಹಬ್ಬ ಆಚರಿಸ್ತಾ ಇದ್ದೀವಿ, ಇಷ್ಟು ಬಗ್ಗೆ ನೀವು ಎಷ್ಟು ಕಾರ್ಯಕ್ರಮ? ನಾವು ಭಾಳ ಮನಸ್ಸಿಂದ ನಾವು ಚಲವಣ್ಣಗೆ ಹುಟ್ಟು ಹಬ್ಬದ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀವಿ. ಒನ್ಸ್ ಅಗೇನ್ ಚಲವಣ್ಣ, ವಿಶ್ ಯು ಹ್ಯಾಪಿ ಬರ್ಡೇ. ದೇವ್ರು ನಿಮಗೆ 100 ವರ್ಷಗಳ ಆಯುಸ್ಸು ಆರೋಗ್ಯ ಕೊಟ್ಟು, ಏನಿವಾಗ ನಿಮಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಇದೇ ಥರ ನಮ್ಮ ರಾಜ್ಯದಲ್ಲಿ ಇನ್ನೂ ಮೇಲಕ್ಕೆ ಸಚಿವ ಸ್ಥಾನ ತಗೊಂಡು, ಆ ಮೊದಲೂ ನೀವು ಸಚಿವ ಸ್ಥಾನ ತಗೊಂಡಿದ್ದೀರಾ, ಒಳ್ಳೆ ಕೆಲಸ ಮಾಡಿದ್ದೀರಾ, ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ, ಇವಾಗಲೂ ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂತ. ನಮ್ಮದೇ ಆದಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 6 ಕಾಂಗ್ರೆಸ್ ಶಾಸಕರು ಬಂದಿದ್ದೀರಾ, ಚಲವಣ್ಣ ಸಚಿವರಾಗಿದ್ದಾರೆ, ಒಳ್ಳೆ ನಮ್ಮ ಮಂಡ್ಯ ಡಿಸ್ಟಿಕ್ನ ಇಂಪ್ರೂವ್ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಜೈ ಹಿಂದ್, ಜೈ ಭಾರತ್. ರಾಜ್ಯದಲ್ಲಿ ಸರ್, ರಾಜ್ಯದಲ್ಲಿ ಕೃಷಿ ಸಚಿವರಾಗಿದ್ದಾರೆ ಚಲವಣ್ಣ, ರೈತರಿಗೆ ಎಷ್ಟು ಬಗ್ಗೆ ಆಗಿದೆ? ಚಲವಣ್ಣ ಒಂದು ರೈತರ ಮಗ ಆಗಿರೋದ್ರಿಂದ ರೈತರಿಗೋಸ್ಕರ ಅವರ ಆಸೆನೂ ಅದೇ ಇತ್ತು, ರೈತರಿಗೋಸ್ಕರ ನಾನು ಏನಾರ ಮಾಡಬೇಕು ಅಂತ. ಮುಂಚೆ ಇದಕ್ಕಿಂತ ಮುಂಚೆ ಅವ್ರಿಗೆ 5 ವರ್ಷ ಅವರಿಗೆ ಸಚಿವ ಶಾಸಕ ಸ್ಥಾನ ಸಿಕ್ಕಿರಲಿಲ್ಲ. ಅವ್ರ ಆಸೆ ಇತ್ತು ಮಂಡ್ಯದಲ್ಲಿ ನಾನು ರೈತರಿಗೆ ಏನಾರ ಮಾಡಬೇಕು ಅಂತ. ಈ ಸಲ ಅವರು ಕೃಷಿ ಸಚಿವ ಆಗಿರೋದ್ರಿಂದ ರೈತರಿಗೆ ಒಳ್ಳೆ ಅವರು ಅನುಕೂಲ ಮಾಡಿ ಕೊಡ್ತಾರೆ, ಒಳ್ಳೆ ಆಡಳಿತ ನಡೆಸ್ತಾರೆ. ನೋಡಿ ಸರ್, 4 ಜನ ಮನೆಗೆ ನೆಂಟರು ಬಂದರೆ ನಾವು ಗಾಬರಿ ಆಗಿಬಿಡ್ತೀವಿ, ಓ ಏನು ಮಾಡಬೇಕು ಅಂತ. ಇದು 5 ಗ್ಯಾರಂಟಿ ಕೊಟ್ಟಿರೋದು 5 ಜನಕ್ಕಲ್ಲ, ರಾಜ್ಯದ 6 ಕೋಟಿ ಜನಗಳಿಗೆ ಕೊಟ್ಟಿರೋದು. 5 ಗ್ಯಾರಂಟಿನೂ ಪೂರೈಸ್ತಾರೆ ಸರ್ಕಾರ. ಇವಾಗ ಬಸ್ಸು ಫ್ರೀ ಅಂತ 1ನೇ ತಾರೀಕಿಂದ ಮಾಡಿದ್ದಾರೆ. ಏನು ಗ್ಯಾರಂಟಿ ಹೇಳಿದ್ದಾರೆ, ಇದು ಪೂರ್ತಿ ಗ್ಯಾರಂಟಿ ನಮ್ಮ ಸರ್ಕಾರ ಕೊಡ್ತದೆ.